ಮಲ್ಲಿಕ್ವಾಡ್ ಸಂತ್ರಸ್ತರ ಪರಿಹಾರ ಕೇಂದ್ರದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ತಾಯಿ ನೀಲಾಂಬಿಕಾ ಮತ್ತು ಪತ್ನಿ ಸ್ವಪ್ನಾಲಿ ಸಂತ್ರಸ್ತರಿಗೆ ರಾಖಿ ಕಟ್ಟಿ ಆರತಿ ಬೆಳಗಿದರು. ಚಿಕ್ಕೋಡಿ ತಾಲೂಕಿನ ಮಲ್ಲಿಕ್ವಾಳ್ ಗ್ರಾಮದ ಪ್ರವಾಹ ಪೀಡಿತ ಸಂತ್ರಸ್ತರ ಪರಿಹಾರ ಕೇಂದ್ರದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಕುಟುಂಬ ಸಂತ್ರಸ್ತರಿಗೆ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನ ಹಬ್ಬವನ್ನು ಆಚರಿಸಿದರು. ದೂಧಗಂಗಾ ನದಿ ನೀರಿನ ಪ್ರವಾಹದಿಂದ ಮುಳುಗಡೆಗೊಂಡಿರುವ ಮಲ್ಲಿಕ್ವಾಳ್ ಗ್ರಾಮದ ಜನರಿಗೆ ಸ್ಥಳೀಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆರಂಭ ಮಾಡಿರುವ ಪರಿಹಾರ ಕೇಂದ್ರದಲ್ಲಿ ಆಶ್ರಯ ಪಡೆದಿರುವ ಸಂತ್ರಸ್ತರಿಗೆ ಶಾಸಕ ಗಣೇಶ್ ಹುಕ್ಕೇರಿ ತಾಯಿ ನೀಲಾಂಬಿಕಾ ಮತ್ತು ಪತ್ನಿ ಸ್ವಪ್ನಾಲಿ ರಾಖಿ ಕಟ್ಟಿ ಆರತಿ ಬೆಳಗಿ ಸಿಹಿ ಹಂಚಿದರು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಸುಮಾರು 3 ನದಿಗಳು ಹರಿದಿರುವುದರಿಂದ ಭಾರಿ ಪ್ರಮಾಣದಲ್ಲಿ ಪ್ರವಾಹ ಉಂಟಾಗಿದೆ. ಆದರೆ ಯಾವುದೇ ರೀತಿ ಜೀವಹಾನಿಯಾಗದಂತೆ ಮುಂಜಾಗ್ರತವಾಗಿ ಜನರಿಗೆ ಮನವಿ ಮಾಡಲಾಗಿತ್ತು ಮತ್ತು ಪ್ರವಾಹ ಪೀಡಿತ ಗ್ರಾಮದ ಜನರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿತ್ತು. ಸರ್ಕಾರದಿಂದ ಬರುವ ಪರಿಹಾರವನ್ನು ಕೂಡ ನೀಡಲಾಗುತ್ತದೆ. ಸಂತ್ರಸ್ತರು ಭಯಪಡದೆ ಮುಂದಿನ ಜೀವನ ಕಟ್ಟಿಕೊಳ್ಳಲು ಪ್ರಯತ್ನ ಮಾಡಬೇಕು ಎಂದರು. ಸ್ವಾತಂತ್ರ್ಯ ಹಾಗೂ ರಕ್ಷಾ ಬಂಧನ ನಿಮಿತ್ತವಾಗಿ ನಮ್ಮ ಮಲಿಕವಾಡದಾಗ ನಮ್ಮ ಎಲ್ಲ ಗ್ರಾಮಸ್ಥರಾಗಲಿ ನಮ್ಮ ಅಕ್ತಿಂಗರ ಜೊತೆಗೆ ನಾವಿವತ್ತ ಧ್ವಜಾರೋಹಣ ಹಾಗೂ ರಕ್ಷಾಬಂಧನ ಕಾರ್ಯಕ್ರಮ ಮಾಡಿದ್ವಿ. ಇವತ್ತ ಈ ಮಳೆಯಿಂದ ಏನು ಹಾನಿಯಾಗೈತಿ, ಇವತ್ತ ಕುಟುಂಬದವ್ರು ಇಲ್ಲಿ ಬಂದು ನಿಂತಿದ್ದಾರೆ ಸಲಹೆಗ. ಅವ್ರು ಇವತ್ತ ನಮ್ಮ ಎಲ್ಲ ಕಾರ್ಯಕರ್ತರಾಗಲಿ ಎಲ್ಲರೂ ಪಕ್ಷದ ಬಿಟ್ಟ ಊಟದ ವ್ಯವಸ್ಥೆ ಆಗಲಿ ಬಟ್ಟೆ ಕೊಡೋದು ವ್ಯವಸ್ಥೆ ಆಗಲಿ ಸರಿಯಾಗಿ ರೀತಿ ನೋಡ್ಕೊಂಡಿದ್ದರು. ನಿಜವಾಗೂ ಈ ಭಾಗದ ಶಾಸಕರ ವತಿಯಿಂದ ನಾನು ಎಲ್ಲ ಈ ಪರಿವಾರ ತಿಳ್ಕೊಂಡು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ಸರ್ಕಾರದವರು ಕೂಡ ಇವತ್ತು ಆಲೋಚನೆ ಮಾಡಿ ಇವತ್ತು ಬೆಳಿಗ್ಗೆ ಕೂಡ ನಾ AC ಮತ್ತು ತಲ್ಸಿದವ್ರ ಜೋಡಿ ಮಾತಾಡೀನಿ. ಪ್ರತಿಯೊಂದು ಕುಟುಂಬದವ್ರಿಗೆ 10,000 ರೂಪಾಯಿ, ಯಾರ್ಯಾರು ಇವತ್ತು ಮನಿಗಳು ಮುಣಗಿದವು 10,000 ರೂಪಾಯಿ ಕೊಡುವಂಥದ್ದು ಇವತ್ತು ಆದೇಶ ಮಾಡಿದರು. ಇವತ್ತು ಇನ್ನೂ ಜಿಯೋ ಕಾಪಿ ಒಂದು ಹೊಸ ಮನೆ ಕಟ್ಟಡಕ್ಕೆ 5 ಲಕ್ಷ ರೂಪಾಯಿ ಹೇಳಿದರು, ಇನ್ನೂ ಜಿಯೋ ಬಂದಿಲ್ಲ. ಜಿಯೋ ಬಂದ ತಕ್ಷಣ ಇವತ್ತು ಅದೊಂದು ಲಿಸ್ಟ್ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಇವತ್ತು 10,000 ಜನ ಇವತ್ತು ಪರಿಹಾರ ತಗೋಬೇಕಾಗಿತ್ತು. ಅದ್ಬಿಟ್ಟು ಇನ್ನೊಮ್ಮೆ ನಾ ಎಲ್ಲ ನೋಡಲ್ ಆಫೀಸರ್ ಆಗಲಿ ತಲ್ಸಿದಾರರಿಗೆ ಇನ್ನೊಮ್ಮೆ ಪಟ್ಟಿ ಮಾಡಿ ಪ್ರತಿಯೊಂದು ಮನೆ ತಿರುಗಾಡಿ ಇವತ್ತು ಚೆಕ್ ಆಗಲಿ, ಇವತ್ತು ಮನೆಗಳು ಯಾರು ಬಿದ್ದಿದ್ದವ್ರು ಕಟ್ಸ್ಕೊಡೋಂಥ ಜವಾಬ್ದಾರಿ ತಗೋತೀನಿ. ಈಗ 1ನೇ ತಾರೀಕು ಆಗಸ್ಟ್ 1ನೇ ತಾರೀಕಿಗೆ ಏನು ಮಳೆ ಪ್ರಾರಂಭ ಇತ್ತು. ನಾವಾಗಲಿ ಈ ಭಾಗದ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶನ್ನ ಹುಕ್ಕೀರಿ ಆಗಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡಿ ಸುಮಾರು 3,500 ಜಾನುವಾರು ಇವತ್ತು ಚಂದೂರು ಇರ್ಬೋದು, ಎರಡೂರು ಇರ್ಬೋದು, ಎರಡು ಟೇಕ್ ಇರ್ಬೋದು, ಅವ್ರಿಗೆ ವಾಹನ ಮಾಡಿ ವಾಹನ ಮೂಲಕ ಹೊರಗೆ ದಗದ ಇವತ್ತು ನಾಗರಮುನ್ನೋಳಿ ಆಗಲಿ ಕೇರೂರು ಆಗಲಿ ಬೇರೆ ಬೇರೆ ಸ್ಥಳಾಂತರ ಮಾಡುವಂಥದ್ದು ವ್ಯವಸ್ಥೆ ಮಾಡಿದ್ವಿ. ಸಾಮಾನ್ಯ ಜನರು ಜೀವ ನಂದು ಕ್ಷೇತ್ರದಾಗ ಇವತ್ತು ನಾವಾಗಲಿ ಪ್ರಕಾಶನ್ನ ಹುಕ್ಕೀರಿ ಅವರು ಇವತ್ತು ಏನು ರಸ್ತೆ ಅಭಿವೃದ್ಧಿ ಮಾಡಿ ಇವತ್ತು ರೋಡ್ ಏನು ಜನರಿಗೆ ಅನುಕೂಲ ಮಾಡಿಸ್ಕೊಟ್ಟಿದ್ವಿ. ಈ ಸಂದರ್ಭದಾಗ ಒಂದು ಕೂಡ ಜೀವಹಾನಿ ಆಗಿಲ್ಲ ನನ್ನ ಕ್ಷೇತ್ರದಾಗ. ಅದೊಂದು ಸ್ವಾಭಿಮಾನ ಐತಿ, ಅದು ನಂಗೆ ಅಭಿಮಾನ ಐತಿ. ಈ ಸಂದರ್ಭದಾಗ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ತಾವು ತಮ್ಮದ ಕುಟುಂಬ ಸದಸ್ಯರು ಇವತ್ತು ನೀರಾಗದಾರ ಅಂತ ತಿಳ್ಕೊಂಡು ಇವತ್ತು ಪ್ರತಿಯೊಬ್ಬರು ಅವ್ರೇನು ಸಹಕಾರ ಕೊಟ್ಟಿದ್ದಾರೋ ನಾ ಇಡೀ ನಮ್ಮ ರಾಜ್ಯದ ಜನತೆ ಆಗಲಿ ನಮ್ಮ ಇಡೀ ಎಲ್ಲ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ನಾ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಗೆ ಎಲ್ಲರಿಗೂ ರಾಖಿ ಕಟ್ಟಿದ ಅಗದಿ ಖುಷಿ ಅನಿಷ್ಟ. ಮತ್ತು ಇದು ರಾಖಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು, ಎಲ್ಲ ಇಲ್ಲಿದ್ದಂಥ ಮಂದಿಗೆ ಎಲ್ಲರಿಗೂ. ಇದು ಪುನರ್ಜನ್ಮ ಹುಟ್ಟು ಬಂದಂಗೆ ಆತರಿ ಇದು ಎಲ್ಲರೂ. ಹಾಂ, ದೇವರು ಎಲ್ಲರಿಗೂ ಒಳ್ಳೆ ಮಾಡಲಿ, ಎಲ್ಲರೂ ಮತ್ತೆ ತಮ್ಮ ಸಂಸಾರ ಹತ್ತಲಿ. ಇದೊಂದೇ ನಾ ದೇವ್ರ ಕಡೆ ಬಿಡ್ಕೊತೀನಿ. ಆಜ ಆಮ್ಹಿ ಮಲ್ಲಿಕವಾಡ ಯಾ ಗಾವಾಮಧ್ಯೆ ಆಲೋ ಆಹೋತ. ಕಾಲ ಪಣ ಆಮಚಾ ದೌರಾ ಕೇರೂರ್ಲಾ ಝಾಲಾ ಹೋತಾ. ಆಪಲೆ ಖಾಸದಾರ ಮಾಜಿ ಖಾಸದಾರ ಮಾನನೀಯ ಶ್ರೀ ಪ್ರಕಾಶನ್ನ ಹುಕ್ಕೇರಿ ಆಣಿ ಆಪಲ್ಯಾ ಇಕಡಚೆ ಆಮದಾರ ಗಣೇಶ್ ಅನ್ನ ಹುಕ್ಕೇರಿ ಹೆನ್ನೀ ಇತ್ತ ಜೆವಡೆ ಪೂರಗ್ರಸ್ತ ಲೋಕ ಹೇ ಝಾಲೆ ಆಲೆಲೆ ಆಹೆತ ತನ್ನಾ ಭರ್ಪೂರ್ ಛಾನ್ ತರೇಚೆ ಮದತ್ ಕೇಲೆಲೆ ಆಹೆ ತೇನಾ ಹೇ ಆಮಾಲಾ ಹೇ ಇತ್ಲ್ಯಾ ಲೋಕಾನ್ಕಡೂನಸ್ ಕಳಾಲೆಲೆ ಆಮಿ ಇತ ಆಲ್ಯಾವರ್ ಆಮಿ ಪಣ ಮಹಿಲಾನ್ನ ಭೇಟಾವ ಆಪಲ್ಯಾ ಬಹಿಣಿನ ಭೇಟಾವ ಮ್ಹಣೂನ್ ಆಮಿ ಇಕಡೆ ಸಗೆ ಆಲೋ ಆಹೋತ್. ಆಜ ಇತ ಆಮಿ ರಕ್ಷಾಬಂಧನ್ ಹೇ ಕೇಲಾ ಹೇ ಇತ ಕಾ ತರ್ आपले भाऊबंधू सगळ्यांना खूप ह्या फ्लड्समुळे खूप त्रास झालेला आहे तो आम्हाला इथं आल्यावरच जाणवलेला आहे. आता तर त्यांचं पुढं सगळ्यांचं व्यवस्थित होऊ दे. आणि मला एवढं सर्व आज इथं आम्हाला खूप आनंद झाला रक्षाबंधन साजरा करण्यात सगळ्यांना आपल्या लोकांबरोबर आणि आपल्या परिवाराबरोबर खरं तरी. आणि पुढं एवढंच सांगणार आहे की तुमच्या पाठीमागे तुमचे माजी खासदार माननीय श्री प्रकाशांना हुकेरे आणि गणेशांना हुकेरे कायम आहेत. ही बहीण म्हणून इथं त्यांच्यासाठी आलो आहोत आम्ही त्यांच्यासाठी. कारण हा सण असा आहे की साजरा सगळ्यांनी सगळ्यांच्या मनात असून पण त्यांनी साजरा नाही करायला होणार असं त्यांना हे असणार. त्यासाठी आम्ही इथं सगळेजण आलो आहोत
आणि आज आपल्या परिवाराबरोबर आपल्या या गावच्या परिवाराबरोबर आम्हाला साजरा करताना खूप आनंद होत आहे. ಇವತ್ತು ನಾವು ಎಲ್ಲರೂ ಕೂಡ್ಕೊಂಡು ಹುಕ್ಕೇರಿ ಕುಟುಂಬದಿಂದ ಇಲ್ಲಿ ರಕ್ಷಾಬಂಧನ್ ಇದನ್ನು ಸೆಲೆಬ್ರೇಟ್ ಮಾಡಕ್ ಬಂದೀವಿ. ಯಾಕಂದ್ರೆ ಪಾಪ ಈ ಎಲ್ಲ ಪೂರ್ಗ್ರಸ್ತ ಮಂದಿ ಮನಿ ಎಲ್ಲ ಇದನ್ನಾಗಿ ಹೋಗೈತಿ. ಅದಕ್ಕೆ ಅವ್ರಿಗೆ ಇದ ಫೆಸ್ಟಿವಲ್ ತಮ್ಮ ಮನ್ಯಾಗ ಸೆಲೆಬ್ರೇಟ್ ಮಾಡಕ್ ಬರಂಗಿಲ್ರಿ. ಹಿಂಗಾಗಿ ಅವರೆಲ್ಲರೂ ಒಂದ ಕಡೆ ಕೂಡ್ಕೊಂಡು ಅದಾರಿ. ಅದಕ್ಕೆ ನಾವು ಇಲ್ಲಿ ಅವ್ರಿಗೆ ಒಂದ್ ಅಷ್ಟೊಂದ್ ಎರಡ್ ಮೂರು ಕ್ಷಣ ಅಂದ್ರೆ ಖುಷಿ ಅವ್ರ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ಅವ್ರಿಗೂ ಒಂಥರ ಖುಷಿ ಆಗತ್ತೆ. ಎಲ್ಲರೂ ನಾವು ಹುಕ್ಕೇರಿ ಕುಟುಂಬ ಯಾವತ್ತೂ ಅವ್ರ ಜೊತೆ ಅದೀವಿ. ಅವ್ರಿಗೊಂದು ವಿಶ್ವಾಸ ಕೊಡ್ಬೇಕಂತ ನಾವು ಇಲ್ಲಿ ತನಕ ಬಂದೀವಿ. ಅವ್ರದ್ದು ಈಗೇನ್ ಎಲ್ಲ ಇದನ್ನಾಗಿ ಹೋಗೈತಿ ಅದನ್ನೆಲ್ಲ ಅಪ್ಪ ಆಗಲಿ ಅಣ್ಣ ಆಗಲಿ ಅಂದ್ರೆ ಅಪ್ಪ ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿ ಆಗಲಿ ಮತ್ತು ಇಲ್ಲಿ ಆಮದಾರ್ ಗಣೇಶ್ ಅಣ್ಣ ಹುಕ್ಕೇರಿ ಆಗಲಿ ಎಲ್ಲರೂ ಕುಡ್ಕೊಂಡು ನಾವೆಲ್ಲರೂ ಹೆಣ್ಮಕ್ಳು ಎಲ್ಲ ಕುಡ್ಕೊಂಡು ಮತ್ತೆ ಅವ್ರೆಲ್ಲ ಪುನರ್ವಸನ ಮಾಡಿ ಅವ್ರದೆಲ್ಲ ಜೀವನ ಸರಿಯಾಗಿ ಸ್ಟಾರ್ಟ್ ಆಗ್ಬೇಕಂತ ನಾವೆಲ್ಲರೂ ಅವ್ರ ಸಹಕಾರ ಮಾಡ್ತೀವಿ. ಭಾಗಶಃ ಯುವ ಆಮದಾರ್ ವ ಲೋಕಪ್ರಿಯ आमदार असलेले माननीय श्री गणेशन हुकरी यांच्या समेत आजचा हा प्रजासत्ताक दिन तसेच रक्षाबंधनाचा कार्यक्रम या मलिकवाड सहकारी गंजी केंद्रामध्ये आयोजित करण्यात आला होता. या संदर्भात उपस्थित सर्वांचं मी स्वागत करतोय. त्याचप्रमाणे गेली 8-10 दिवस झाले माननीय आमदार साहेबांच्या व माजी खासदार श्री प्रकाशन हुकरी यांच्या सान्निध्याखाली सुमारे मलिकवाडमध्ये सुमारे 500 लोकांचं सकाळी व संध्याकाळचं जेवणाचं आमंत्रण अण्णांच्याकडून होतं. त्याचप्रमाणे सरकारी येणाऱ्या सर्व सरकारी सुविधा असतील त्यानंतर दानशूर व्यक्ती येऊन दानशूर त्यांनी देऊन गेलं दान देऊन गेलं त्या दानाचं वाटप झालेलं आहे. सर्व कुठलाही राजकीय भेदभाव न आणता सर्वांना समसमान पद्धतीनं या ठिकाणी वाटप करण्यात आलं. त्याबद्दल मी सर्वांचं इथं अभिनंदन करतो व माननीय आमदार श्री गणेशन हुकेरी दिवसाचा रात व रात्रीचा दिवस करून सर्व पूरग्रस्तांची सेवा केल्याबद्दल त्यांची त्यांना कोणतीही दुखापत न होता सुखरूपपणे पाण्यातून बाहेर काढून आणल्याबद्दल मी सर्व पूरग्रस्तांच्या वतीनं माननीय आमदार श्री गणेशन हुकेरी यांचं या ठिकाणी अभिनंदन करतो व त्यांचं स्वागत करतो. ಹಬ್ಬದ ಪ್ರಯುಕ್ತ ಶಾಸಕ ಗಣೇಶ್ ಹುಕ್ಕೇರಿಯವರಿಗೆ ಸಂತ್ರಸ್ತ ಮಹಿಳೆಯರು ರಾಖಿ ಕಟ್ಟಿದರು. ಈ ಸಂದರ್ಭದಲ್ಲಿ ಪುಂಡ್ಲಿಕ್ ಖೋತ್, ಅಪ್ಪಸಾಹೇಬ್ ನಾಯಿಕ್, ಸಂಭಾಜಿ ಪಾಟೀಲ್, ಚಿದಾನಂದ್ ಸಂಗ್ಪಾಳ್, ವಿಶ್ವನಾಥ್ ಪಾಟೀಲ್, ಮಹಾದೇವ್ ವಡಗಾಮೆ, ಮಹಾದೇವ್ ಗಜ್ಬರ್, ಡಿಎಚ್ ಕಾಂಬ್ಳೆ, ಅಜಿತ್ ಮಾನೆ, ಯಶವಂತ್ ಮಾನೆ, ಚಂದ್ರಕಾಂತ್ ಶಿಂದೆ, ರಾಜೀವ್ ಕೋಳಿ ಮುಂತಾದವರು ಉಪಸ್ಥಿತರಿದ್ದರು.